ನಿಮ್ಮ ಮನಸ್ಸನ್ನು ನಿಯಂತ್ರಿಸುವುದು ಹೇಗೆ ಎಂಬುದು ತಿಳಿಯಬೇಕಾದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಒಂದು ದಿನ ಗೌತಮ ಬುದ್ಧರ ಶಿಷ್ಯನಾದಂತ ಆನಂದನು ಈ ರೀತಿಯ ಪ್ರಶ್ನೆಯನ್ನು ಕೇಳುತ್ತಾನೆ. ಗುರುದೇವ, ಈ ಚಂಚಲವಾದಂತ ಮನಸ್ಸನ್ನು ನಮ್ಮ ನಿಯಂತ್ರದಲ್ಲಿಡಬೇಕಾದರೆ ಹಾಗೂ ನಮ್ಮ ಮನಸ್ಸನ್ನು ನಾವು ಗೆಲ್ಲಬೇಕಾದರೆ ಏನು ಮಾಡಬೇಕು ಎಂದು ಭಗವಾನ್ ಬುದ್ಧರ ಬಳಿ ಕೇಳುತ್ತಾನೆ. ಆಗ ಬುದ್ಧರು, ನಿನ್ನ ಮನಸ್ಸನ್ನು ನಿಯಂತ್ರಿಸುವ ಶಕ್ತಿ ನಿನಗಿಲ್ಲ ಎಂದು ತಿಳಿಯಬೇಡ. ಆದರೆ ಮನಸ್ಸನ್ನು ಗೆಲ್ಲುವುದು ಎಷ್ಟು ಕಷ್ಟವಾಗಿರುತ್ತದೆಯೋ ಅಷ್ಟೇ ಸುಲಭವಾಗಿರುತ್ತದೆ. ಆನಂದ, ನನ್ನ ಮಾತುಗಳನ್ನು ವಿನಯದಿಂದ ಕೇಳು. ಮನಸ್ಸನ್ನು ಗೆಲ್ಲುವುದೆಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ಸರ್ಯಗಳನ್ನು ಗೆಲ್ಲುವುದು. ಅತಿಯಾದರೆ ಅಮೃತವೂ ಸಹ ವಿಷವಾಗುತ್ತದೆ. ಅದೇ ರೀತಿ ಕಾಮವು ಹೆಚ್ಚಾದರೆ ಆ ಕಾಮವು ನಿನ್ನನ್ನೇ ಕೊಲ್ಲುತ್ತದೆ. ಕ್ರೋಧವು ಹೆಚ್ಚಾದರೆ ಆ ಕ್ರೋಧವು ನಿನ್ನನ್ನೇ ಕೊಲ್ಲುತ್ತದೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ಸರ್ಯಗಳನ್ನು ನಿನ್ನ ಮನಸ್ಸಿನ ಹತೋಟಿಯಲ್ಲಿ ಇಟ್ಟುಕೊಂಡಿರಬೇಕು. ಅದು ಹೇಗೆ ಸಾಧ್ಯವೆಂದರೆ ಒಂದು ರಹಸ್ಯ ಹೇಳುತ್ತೇನೆ ಕೇಳು. ಆತ್ಮ ಎನ್ನುವ ಮನಸ್ಸಿನಲ್ಲಿ ನಾವು ಹೇಳಿದ್ದನ್ನು ಮಾಡುವಂಥ ಅದ್ಭುತವಾದ ರಹಸ್ಯಮಯವಾದ ಶಕ್ತಿಯೊಳಗಿದೆ. ನಿನಗೆ ಕಾಮ ಹೆಚ್ಚಾದಾಗ ನಿನ್ನ ಕಣ್ಣುಗಳನ್ನು ಮುಚ್ಚಿ ನಿನ್ನ ಅಂತರಂಗದ ಮನಸ್ಸಿಗೆ ನಿರ್ಮಲವಾಗಿ ನಿರ್ಮಲವಾದ ಮನಸ್ಸಿನಿಂದ ಹೀಗೆ ಹೇಳೋ. ಓ ನನ್ನ ಮನಸ್ಸೇ, ನನ್ನಲ್ಲಿರುವ ಈ ಕಾಮ ಶಾಂತಿ ಮಾಡು ಎಂದು ಹೇಳೋ. ಕ್ರೋಧ ಹೆಚ್ಚಾದಲ್ಲಿ ಓ ನನ್ನ ಮನಸ್ಸೇ, ನನ್ನಲ್ಲಿರುವ ಈ ಕ್ರೋಧ ಶಾಂತಿ ಮಾಡು ಎಂದು ಹೇಳೋ. ಹಾಗೂ ಇನ್ನಿತರೆ ಯಾವುದೇ ವಿಷಯಗಳಲ್ಲಿ ಯಾವುದೇ ಕಲ್ಮಶ ನಿನ್ನ ಮನಸ್ಸಿನಿಂದ ಹೋಗಬೇಕಾದರೆ ಮನಸ್ಸಿಗೆ ನಿರ್ಮಲವಾಗಿ ಈ ರೀತಿ ಹೇಳೋ. ಖಂಡಿತ ಆ ಮನಸ್ಸು ನೀನು ಹೇಳಿದ ಹಾಗೆ ಮಾಡುತ್ತೆ. ನಿನಗೆ ನನ್ನ ಮಾತಿನ ಮೇಲೆ ಸಂದೇಹವಿದ್ದರೆ ಸ್ವತಃ ನೀನೇ ಆ ಮನಸ್ಸನ್ನು ಪರೀಕ್ಷೆ ಮಾಡಿ ನೋಡೋ. ಹೇಗೆಂದರೆ ರಾತ್ರಿ ನೀನು ಮಲಗುವ ಮುಂಚೆ ಕಣ್ಮುಚ್ಚಿ ಶಾಂತಿಯಿಂದ ನಿನ್ನ ಮನಸ್ಸಿಗೆ ಹೀಗೆ ಹೇಳೋ. ಓ ನನ್ನ ಮನಸ್ಸೇ, ನೀನು ನನ್ನ ಬೆಳಗಿನ ಜಾವದಲ್ಲಿ ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳಿಸು ಎಂದು ಮನಸ್ಸಿಗೆ ನಿರ್ಮಲವಾಗಿ ಹೇಳೋ. ಖಂಡಿತವಾಗಿಯೂ ಆ ನಿನ್ನ ಮನಸ್ಸು ನೀನು ಹೇಳಿದ ಆ ಸಮಯಕ್ಕೆ ನಿನ್ನನ್ನು ಎಚ್ಚರಿಕೆಯಾಗುವಂತೆ ಮಾಡುತ್ತದೆ. ಸ್ವತಃ ನೀನೇ ಇದನ್ನು ಅನುಭವಪೂರ್ವಕವಾಗಿ ತಿಳಿದುಕೋ. ಇದರ ಜೊತೆಗೆ ನಿನಗೆ ಇನ್ನೂ ಮುಖ್ಯವಾದ ವಿಷಯಗಳನ್ನು ಹೇಳುತ್ತೀನಿ ಕೇಳೋ. ಮನಸ್ಸನ್ನು ಪೂರ್ತಿಯಾಗಿ ನಿನ್ನ ಮಾತುಗಳನ್ನೇ ಕೇಳಬೇಕೆಂದರೆ ನೀನು ಧ್ಯಾನವನ್ನ ಮಾಡಬೇಕು ಹಾಗೂ ವಾಯು ಬಂಧನವನ್ನ ಮಾಡಬೇಕು. ಆಗ ಮನಸ್ಸು ನಿನ್ನ ಹತೋಟಿಗೆ ಬರುತ್ತದೆ, ನೀನು ಹೇಳಿದಂತೆಯೇ ಕೇಳುತ್ತದೆ. ಆಗ ನೀನು ಮನಸ್ಸನ್ನೇ ಗೆಲ್ಲುತ್ತೀಯ. ಆನಂದ, ನನಗೆ ಈಗ ಬಾಯರಿಕೆಯಾಗುತ್ತಿದೆ. ನೀನು ಆ ಪಕ್ಕದಲ್ಲಿರುವ ಸರೋವರದಿಂದ ನೀರನ್ನು ತೆಗೆದುಕೊಂಡು ಬಾ ಎಂದು ಬುದ್ಧರು ಆ ಶಿಷ್ಯನಿಗೆ ಹೇಳುತ್ತಾರೆ. ಆಗ ಆ ಶಿಷ್ಯನು ಸರೋವರದ ಬಳಿ ಹೋಗುತ್ತಾನೆ. ಆದರೆ ಅದೇ ಸಂದರ್ಭದಲ್ಲಿ ಕೆಲವು ಜನರು ಅದೇ ಸರೋವರದಲ್ಲಿ ಬಟ್ಟೆಗಳನ್ನು ಒಗೆಯುತ್ತಿರುತ್ತಾರೆ. ಕೆಲವು ಎಮ್ಮೆಗಳು ಸರೋವರದಲ್ಲಿ ಈಜು ಆಡುತ್ತಿರುತ್ತವೆ. ಇದನ್ನು ನೋಡಿದ ಆನಂದನು, ಅಯ್ಯೋ, ಈ ನೀರು ತುಂಬಾ ಕೊಳಕಾಗಿದೆಯಲ್ಲ, ಇದನ್ನು ಗುರುಗಳಿಗೆ ಹೇಗೆ ತೆಗೆದುಕೊಂಡು ಹೋಗಲಿ ಎಂದು ಬರೀ ಕೈಯಲ್ಲಿ ಬುದ್ಧರ ಬಳಿ ವಾಪಸ್ಸು ಬರುತ್ತಾನೆ. ವಾಪಸ್ಸು ಬಂದವನೇ ಈ ರೀತಿ ಹೇಳುತ್ತಾನೆ, ಗುರುದೇವ, ಆ ನೀರು ತುಂಬಾ ಕೊಳಕಾಗಿದೆ, ಅದು ಕುಡಿಯಲು ಯೋಗ್ಯವಿಲ್ಲ ಎಂದು ಹೇಳುತ್ತಾನೆ. ಆಗ ಬುದ್ಧ ಭಗವಾನರು ಸ್ವಲ್ಪ ಸಮಯ ಮೌನವಾಗಿರುತ್ತಾರೆ. ನಂತರ ಬುದ್ಧ ಭಗವಾನರು ಆ ಶಿಷ್ಯನನ್ನು ಕರೆದು, ಈಗ ಹೋಗಿ ಆ ಸರೋವರದಿಂದ ನೀರು ತೆಗೆದುಕೊಂಡು ಬಾ ಎಂದು ಮತ್ತೆ ಹೇಳುತ್ತಾರೆ. ಆಗ ಮತ್ತೆ ಆನಂದನು ಆ ಸರೋವರದ ಬಳಿ ನೀರನ್ನು ತರಲು ಹೋಗುತ್ತಾನೆ. ಆ ಸರೋವರದ ನೀರನ್ನು ನೋಡಿದ ಶಿಷ್ಯನು ತುಂಬಾ ಆಶ್ಚರ್ಯ ಪಡುತ್ತಾನೆ. ಸರೋವರದ ನೀರು ತುಂಬಾ ಶುದ್ಧವಾಗಿದೆ. ಇದರಿಂದ ನೀರನ್ನು ತೆಗೆದುಕೊಂಡು ಬುದ್ಧರ ಬಳಿಗೆ ಹೋಗುತ್ತಾನೆ. ಆಗ ಬುದ್ಧ ಭಗವಾನರು ಆನಂದನನ್ನು ಈ ರೀತಿ ಕೇಳುತ್ತಾರೆ, ಆನಂದ, ಈ ಕೊಳಕಾದ ನೀರು ಶುದ್ಧವಾಗಲು ನೀ ಏನು ಮಾಡಿದೆ ಎಂದು ಪ್ರಶ್ನಿಸುತ್ತಾರೆ. ಆನಂದನು, ಗುರುದೇವ, ಈ ನೀರನ್ನು ಶುದ್ಧ ಮಾಡಲು ನಾನು ಏನನ್ನೂ ಮಾಡಿಲ್ಲ, ನೀರು ತನ್ನ ಪಾಡಿಗೆ ತಾನೇ ಶುದ್ಧವಾಗಿದೆ ಎಂದು ಹೇಳುತ್ತಾನೆ. ಆಗ ಬುದ್ಧ ಭಗವಾನರು, ನೋಡಿದೆಯಾ ಆನಂದ,
ಕೊಳಕು ನೀರನ್ನು ತನ್ನ ಪಾಡಿಗೆ ಶಾಂತಿಯಾಗಿ ಬಿಟ್ಟಿದ್ದಕ್ಕೆ ನೀರಿನಲ್ಲಿರುವ ಕಲ್ಮಶಗಳೆಲ್ಲವೂ ಕೆಳಗಡೆ ಹೋಗಿ ನೀರು ಶುದ್ಧವಾಗಿದೆ. ಅದೇ ರೀತಿ ಚಂಚಲವಾದ ನಿನ್ನ ಈ ಮನಸ್ಸನ್ನು ಕಲ್ಮಶವಾಗಿದ್ದರೆ ಅದನ್ನು ಸ್ವಲ್ಪ ಸಮಯ ಶಾಂತವಾಗಿ ಬಿಟ್ಟರೆ ಕಲ್ಮಶವೆಲ್ಲ ಕರಗಿ ಹೋಗಿ ಮನಸ್ಸು ಶುದ್ಧವಾಗುತ್ತದೆ. ಆ ಶುದ್ಧವಾದ ಮನಸ್ಸು ನೀನು ಹೇಳಿದ ಹಾಗೆ ಕೇಳುತ್ತದೆ. ನೀನು ಹೇಳಿದ ಹಾಗೆ ನಿನ್ನ ಮನಸ್ಸು ಕೇಳಿದರೆ ನೀನು ಮನಸ್ಸನ್ನ ಗೆದ್ದಂತೆ. ಆಗ ನಿನ್ನಲ್ಲಿರುವ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ಸರ್ಯಗಳೆಲ್ಲವೂ ಕರಗಿ ಹೋಗಿ ಸೂರ್ಯನಂತೆ ತೇಜಸ್ಸಿನಿಂದ ಕಂಗೊಳಿಸುತ್ತೀಯಾ ಎಂದು ಬುದ್ಧ ಭಗವಾನರು ಹೇಳುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೂ ನಿಮ್ಮ ಪ್ರೀತಿ ಪಾತ್ರರಾದವರಿಗೂ ಶೇರ್ ಮಾಡಿ, ಹಾಗೂ ನಿಮ್ಮ ಮಿತ್ರ ವೃಂದಕ್ಕೂ ಶೇರ್ ಮಾಡಿ. ಮರೆಯದೆ ನಗಿಸುವ ಟಾನಿಕ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಘಂಟೆಯ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು.